ನೋ ಸರ್, ಇಲ್ಲ ನಂದು ಇದೇನು ಫಸ್ಟ್ ಮೂವಿ ಏನಲ್ಲ, ನಂದು ಮದ ಮನಸ್ಸಿಂದನೂ ಮಾಡ್ತಾ ಇದ್ದೀವಿ. ಈ ಸಿನಿಮಾದೊಂದು ಕಂಟೆಂಟು ನನಗೆ ತುಂಬ ಇಷ್ಟ ಆಯಿತು, ಬಾಂಡ್ರವಿದು. ಸೊ ಅವಾಗಿಂದ ನನಗೆ ಕಂಟೆಂಟ್ ಕೇಳಿದ್ಮೇಲೆ ಓ ಇದನ್ನು ಮಾಡಲೇಬೇಕು ಅಂತ ಅನ್ನಿಸ್ತು. ಬಜೆಟ್ ಆಗಿದೆ ಒಂದು 375 ಗಂಟೆ. ಇದು ಮೇಜರ್ ಬರೋದು ಶಿವಮೊಗ್ಗ ಜೈಲು. ಶಿವಮೊಗ್ಗ ಜೈಲಲ್ಲೇ ನಾವು ಒಂದು 23 ಡೇಸ್ ಮಾಡಿದೋ. ಆಮೇಲೆ ಕೊಡಚಾದ್ರಿ ಮತ್ತು ಮಂಗಳೂರು, ಕಳಸ, ಕುದುರೆಮುಖ, ಹೀಗೆ ಹಲವಾರು ಲೊಕೇಶನ್ಗಳು ತುಂಬ ಮಾಡಿದ್ವಿ. ನಾವೆಲ್ಲ ಟೀಮ್ ವರ್ಕ್. ಫಸ್ಟ್ ಏನೇ ಮಾಡಬೇಕು ಅಂದ್ರೂ ನಾವು ಕತೆ ಕೇಳುವಾಗಿಂದನೂ ಒಂದು ಟೀಮ್ ಅಂತ ಇತ್ತು. ನನ್ನ ಜೊತೆ ನನ್ನ ಕೋ ಪ್ರೊಡ್ಯೂಸರ್ಸು, ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಕತೆ ಹಿಂಗಿದೆ ಮಾಡೋಣ ಏನು ಅಂತ ತುಂಬ ಡಿಸ್ಕಸ್ ಮಾಡಿ ಮಾಡಿನೇ ಮಾಡಿದ್ವಿ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ, ಅದು ತುಂಬ ಚೆನ್ನಾಗಿತ್ತು. ಏನಂದರೆ ನಾವು ವರ್ಕ್ ಮಾಡ್ತಾಯಿದ್ದೀವಿ ಅಂತ ಯಾರಿಗೂ ಅನಿಸ್ತಾ ಇರಲಿಲ್ಲ. ಆ ಥರ ಒಂದು ಇದಿಟ್ಕೊಂಡಿದ್ದೋ. ನಾವೊಂದು ಟ್ರಿಪ್ ಮಾಡ್ತಾಯಿದ್ದೀವಿ ಅನ್ನೋ ಥರದಲ್ಲಿ ಶೂಟಿಂಗ್ ಮುಗಿಸಿದ್ವಿ ನಾವು. ಹಾಂ, ತುಂಬಾ ಖುಷಿ. ವಿನೋದ್ ಸರ್ ಮೊದಲಿಂದನೂ ಪರಿಚಯ, ವಿನೋದ್ ಪ್ರಭಾಕರ್ ಅವರು. ಸೊ ಆ ಇದರಲ್ಲಿ ಅವ್ರಿಗೂ ಅಪ್ರೋಚ್ ಮಾಡಿದೆ. ಆಮೇಲೆ ಧ್ರುವ ಸರು, ಅವ್ರಿಗೂ ಅಪ್ರೋಚ್ ಮಾಡಿದಕ್ಕೆ ಅವರು ಒಪ್ಕೊಂಡು ಯಂಗ್ಸ್ಟರ್ಗಳನ್ನ, ಹೊಸಬರನ್ನ ಎನ್ಕರೇಜ್ ಮಾಡಬೇಕು ಅನ್ನೋ ಇದರಲ್ಲಿ ಅವ್ರು ಬಂದರು. ಅವ್ರಿಗೆ ತುಂಬ ಹೃದಯ ಕೃತಜ್ಞತೆಗಳು. ನಂದು ಮೇನ್ ಥಿಯೇಟ್ರು ವೀರೇಶ್ ಇದೆ. ಈಗ ಕೆ ಜಿ ರೋಡಲ್ಲೂ ಮಾತಾಡ್ತಾ ಇದ್ದೀವಿ, ಕೆ ಜಿ ರೋಡಲ್ಲಿ ಬರುತ್ತೆ. ಈಗ ವೀರೇಶ್ ಕನ್ಫರ್ಮ್ ಆಗಿದೆ. ಆಲ್ ಓವರ್ ಕರ್ನಾಟಕ ನಮ್ಮದು 200 ಬರುತ್ತೆ ಸರ್, 200 ಪ್ಲಸ್ಸೇ ಬರುತ್ತೆ. ಡೈರೆಕ್ಟ್ರು ಒಂದು ಒಳ್ಳೆ ಕಂಟೆಂಟು ಒಂದು ಇದಿಟ್ಕೊಂಡಿರೋ ವ್ಯಕ್ತಿಯಾಗಿದ್ದರು. ಆಮೇಲೆ ಏನು ನಾವು ಹೇಳ್ತೀವಿ ಅದನ್ನು ಎಲ್ಲ ತಗೊಳ್ಳೋರು ಪಾಸಿಟಿವ್ ಆಗಿ. ಹೌದು ಸರ್, ಹಿಂಗೆ ಮಾಡೋಣ ಡಿಸ್ಕಸ್ ಮಾಡಿ, ಇಲ್ಲ ಹಿಂಗೆ ಹಿಂಗೆ ಮಾಡೋಣ ಅಂದರೆ ಆ ಗ್ರೂಪ್ ಡಿಸ್ಕಷನಲ್ಲಿ ತುಂಬ ಒಪ್ಕೊಳ್ತಾಯಿದ್ರು. ಅದು ನನಗೆ ಖುಷಿ. ಡೈರೆಕ್ಟ್ರು ಸರ್ ಗುಡ್, ನನಗೆ ತುಂಬ ಒಪ್ಪಿದೆ. ಖಂಡಿತ ಜನ ಇದನ್ನು ಒಪ್ಕೊಂಡೇ ಒಪ್ಕೋತಾರೆ. ಇದೊಂಥರ ವಿಭಿನ್ನ ಕತೆ ಅಂದರೆ ರೆಗ್ಯುಲರಾಗಿ ಬರ್ತಾ ಇರುತ್ತೆ, ನಾವು ಹೇಳ್ತಾ ಇರ್ತೀವಿ ಎಲ್ಲ ಇದರಲ್ಲೂ ಕುತ್ಕೊಂಡಾಗೆ ತುಂಬ ಚೆನ್ನಾಗಿದೆ ಹಾಗೆ ಅಂತ. ಬಟ್ ಇದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ತಿರುವಿದೆಯಲ್ಲ, ಯಾರೂ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ. ಆಮೇಲೆ ಅಂದ್ಕೊಳ್ತಾರೆ ಓ ಈ ಥರ ಆಗಬಾರ್ದಿತ್ತು, ಇದು ನಮ್ಮ ಜೀವನದಲ್ಲಿ ಒಂದಾಗಿತ್ತು. ಈ ಥರ ಎಲ್ಲ ಹಲವಾರು ಬರುತ್ತೆ. ಅಂದರೆ ಕತೆ ತಿರುವಿದೆಯಲ್ಲ, ಅದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಮ್ಮದು ಒಂದು ಎಲ್ರಿಗೂ ಹೇಳೋದೇನೆಂದರೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬಂದು ನೋಡಿ, ಅರಸಿ, ಒಪ್ಕೊಳ್ಳಿ. ನಿಮ್ಗೆ ಚೆನ್ನಾಗಿ ಇದನ್ನು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅನ್ನೋ ಭರವಸೆ ನಾನು ಕೊಡ್ತಾಯಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು.